ಲಾರ್ಡ್ ಮೆಕಾಲೆ, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ಕಾರ್ನವಲಿಸ್ ಅಂತ ಹೇಳ್ತಾರ. ಇದು ಏನು ಅಂದ್ರೆ ಈ ಶಬ್ದದ ಅರ್ಥ, ಲಾರ್ಡ್ ಬುದ್ಧ, ಲಾರ್ಡ್ ಕೃಷ್ಣ ಅಂತಂದ್ರ ಭಗವಾನ್ ಬುದ್ಧ, ಭಗವಾನ್ ಕೃಷ್ಣ ಅಂತ ಹೇಳಿದಂಗ. ಲಾರ್ಡ್ ಅಂದ್ರೆ ಅವರೇ ದೇವರು ಅಂತ ತೋರಿಸಿದಂಗ. ಈ ಮಕ್ಕಳು ದೇಶ ಲೂಟಿ ಮಾಡ್ಕೊಂಡು ಹೋಗ್ಯಾರ, ಇದ್ದದ್ದು ಇಲ್ಲದ ನಾಶ ಮಾಡಿ. ಇವ್ರಿಗೆ ಬಿರುದು ಏನ್ ಕೊಟ್ಟಾರ, ಲಾರ್ಡ್ ಮೆಕಾಲೆ ಅಂತ. ಯಾಕೆ ಅವ್ರಿಗೆ ಬರೀ ಮೆಕಾಲೆ ಅಂದ್ರೆ ಆಗುದಿಲ್ಲ, ಕಾರ್ನವಾಲಿಸ್ ಅಂದ್ರೆ ಆಕೈತಿ, ಮೌಂಟ್ ಬ್ಯಾಟನ್ ಅಂದ್ರೆ ಆಗತ್ತ. ಆ ಶಬ್ದದ ಮುಂದೆ ಲಾರ್ಡ್ ಅಂತ ಯಾಕೆ ಸೇರಿಸ್ಬೇಕು? ಈಗನು ಸಹಿತ ನೀವು ಇತಿಹಾಸ ಬುಕ್ ತೆಗೆದು ನೋಡ್ರಿ, ಅದ್ರಾಗ ಲಾರ್ಡ್ ಮೆಕಾಲೆ ಅಂತಾನೆ ಐತೆ, ಲಾರ್ಡ್ ಕಾರ್ನವಾಲಿಸ್ ಅಂತಾನೆ ಐತೆ. ಆ ಲಾರ್ಡ್ ಅನ್ನೋ ಶಬ್ದ ತೆಗಿಬೇಕು ಅನ್ನುವಂಥದ್ದು ಇಲ್ಲಿ ನಮ್ಮಲ್ಲಿರುವಂತವ್ರು ಅದಾರಲ್ಲ, ಅವ್ರಿಗೆ ಇತಿಹಾಸ ಪಂಡಿತರು ಗೊತ್ತಾಗಿಲ್ಲ, ಅವ್ರಿಗೆ ಆ ಬುದ್ಧಿಜೀವಿಗಳು, ಆ ಇತಿಹಾಸ ಪಂಡಿತರಿಗೂ ಈ ಜ್ಞಾನ ಇಲ್ಲ. ಸರಿಗ ಮಂಗನಿಂದ ಮಾನವ ಅನ್ನೋದು ಚಾಲ್ತಿನಲ್ಲಿದೆ ಸುಮಾರು ವರ್ಷಗಳಿಂದ. ನಾವು ಇತಿಹಾಸ ಪುಸ್ತಕಗಳಲ್ಲಿ ಕೂಡ ಅದನ್ನು ಪ್ರಿಂಟ್ ಹಾಕಿದ್ದಾರೆ. ಬರಬರ್ತಾ ಮಂಗ ಇದ್ದವನು ಮಾನವ ಆಗಿದ್ದಾನೆ ಅಂತ ಎಲ್ಲ ಕಡೆಯಿಂದ ಹೇಳೋದು. ಸೊ ಇದು ಎಷ್ಟು ಸತ್ಯ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, ಮಂಗನಿಂದ ಮಾನವ ಅಂತಂದ್ರೆ ಈ ಎಷ್ಟೋ ಮಂಗ್ಯಗಳು ಕಾಣ್ತಾವಿಲ್ಲ, ಕಾಣಿಸ್ತಾ ಇದಾವೆ. ಮತ್ತೆ ಎಷ್ಟೋ ಮಂಗ್ಯಗಳು ಕಾಣ್ತಾವ ಅಂತಂದ್ರೆ ಅದ್ರ ಯಾವ್ದಾರ ಏನಪ್ಪ, ಮನುಷ್ಯ ನಂಗೆ ಕೈಕಾಲು ಪರಿವರ್ತನೆ ಆಗಿದ್ದು, ಚೇಂಜ್ ಆಗಿಲ್ಲ, ಬಾಲ್ ಮಂಡಾಗಿದ್ದು, ಬಾಯಿ ಹಲ್ಲಿ ಆಗಿದ್ದು, ಯಾವ್ದಾರ ಕಾಣ್ತಾವನ? ಏನಿಲ್ಲ, ಮಂಗ್ಯ ಮಂಗ್ಯನಾದ, ಮನುಷ್ಯ ಮನುಷ್ಯನಾದ. ಹೌದೌದು, ಮಂಗನಿಂದ ಮಾನವ ಎಂದೂ ಆಗಿಲ್ಲ. ಇವು ಸುಮ್ಮನೆ ಮನಸ್ಸಿಗೆ ಪೋಚಿ ಹೇಳ್ಕೊಂತ ಸ್ಟೇಟ್ಮೆಂಟ್ ಕೊಟ್ಕೊಂಡು ಪುಸ್ತಕ ಬಾರದು ಇಲ್ಲಿ ಇದ್ದಾರೆ ತಿರುಗಿ ಹಿಡಿಸ್ಕೊಂಡು ಹೊಂಟ್ರ. ಮಂಗನಿಂದ ಮಾನವ ಎಂದೂ ಆಗಿಲ್ಲ, ಹಂಗ ಆಗಕ್ ಆಗುದು ಇಲ್ಲ. ಅದು ಮಂಗನಿಂದ ಮಾನವ ಹೆಂಗಾದ ಅಂತಂದ್ರ ಅದು ಒಂದು ಇತಿಹಾಸ ಐತಿ. ಮತ್ತೆ ಮಂಗನಿಂದ ಮಾನವ ಆದ ಅಂತಂದ್ ಯಾರು ಹೇಳ್ಯಾರ ಅಂದ್ರೆ, ಯಾರು ಪಾಶ್ಚಾತ್ಯರು ಇದನ್ನ ಹೇಳಿ ತೊಂಬಂದು ಇಲ್ಲಿ ಇಟ್ಟಾರ? ಅದು ನಮ್ಮ ಭಾರತದವ್ರು ಹೇಳ್ದವ್ರಲ್ಲ, ನಮ್ಮ ಭಾರತದವ್ರು ಅದನ್ನ ಹೇಳಿಲ್ಲ, ಪಾಶ್ಚಾತ್ಯರು ಇದನ್ನ ಹೇಳಿದ್ದು. ಯಾರು ಈ ಫಾರಿನಿಂದ ಬಂದವರಲ್ಲ, ಹೌದೌದು, ಬ್ರಿಟಿಷರ್ ಇರ್ಬೋದು, ಫ್ರೆಂಚರ್ ಇರ್ಬೋದು, ಇವರೆಲ್ಲ ಏನಾಯ್ತಲ್ಲ, ಇವ್ರ ಮಂಗನಿಂದ ಮಾನವ ಅಂತ ಹೇಳ್ತಾರ. ಅವ್ರು ಹೇಳುದು ಏನ್ ಸುಳ್ಳಲ್ಲ, ಅವರೆಲ್ಲ ಮಂಗ್ಯನಿಂದ ಬಂದವರು. ಕರೆಕ್ಟ್, ಒಟ್ಟು ಮಂಗ್ಯನ ಮಕ್ಕಳವು. ಅದು ಹೆಂಗಂದ್ರ, ನಮ್ಮ ಭಾರತದವ್ರು ಏನಾದ್ರಲ್ಲ, ಇವ್ರು ಎಂದು ಮಂಗನಿಂದ ಹುಟ್ಟಿಲ್ಲ, ಇವ್ರು ಮನುಷ್ಯರಾಗೇ ಇದ್ರು, ಮನುಷ್ಯರಾಗೇ ಹೋಗ್ತಾರ ಮುಂದು. ಹೌದು, ಅವ್ರು ಹೆಂಗ ಬಂದ್ರು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಬರುತ್ತ. ರಾಮಾಯಣ ಯುದ್ಧ ಮುಗಿದ ಮೇಲೆ, ರಾಮ ರಾವಣರ ಯುದ್ಧ ಮುಗಿದ ಮೇಲೆ ರಾವಣ ಸತ್ ಹೋಕನ, ಲಂಕಾ ಎಲ್ಲ ನಾಶ ಆಕತೆ. ನಾಶ ಆದ್ಮೇಲೆ ಈ ಕಪಿಸೈನ್ಯ ಇರ್ತೈತಲ್ಲ, ಈ ಕಪಿಸೈನ್ಯ ಏನ್ ಮಾಡ್ತೈತಿ ಅಂತಂದ್ರ, ನಾವೆಲ್ಲ ಯುದ್ಧ ಮಾಡಿದ್ವಿ, ನಿನಗ ಇದನ್ ಮಾಡಿದ್ವಿ ಅಂತಂದ ಹೇಳಿ ರಾಮಗೆಲ್ಲ ಜೈಕಾರ ಹಾಕೊಂಡು ಹೋಗ್ತಾರ. ಇವರೆಲ್ಲ ಅಯೋಧ್ಯೆ ತನಕ ಎಲ್ಲಾರು ಹೋಗಂಗಿಲ್ಲ, ಸ್ವಲ್ಪ ಇಲ್ಲಿ ದಕ್ಷಿಣದಿಂದ ಕಿಷ್ಕಿಂಧೆ ಒಳಗೆ ನಿಂತು ಬಿಡ್ತಾರ. ಕಿಷ್ಕಿಂಧೆ ಒಳಗ ಕಪಿಸೈನ್ಯ ಕಪಿರಾಜ್ಯ ಇದ್ದದ್ದು ಇಲ್ಲೇ ಇಲ್ಲೇ ನಿಂತು ಬಿಡ್ತಾರ. ಅಂದ್ರೆ ಇವರೆಲ್ಲ ಹೆಂಗಿದ್ರ ಅಂತಂದ್ರ, ನೋಡೋದಕ್ಕೆ ಮನುಷ್ಯನಷ್ಟು ಹೈಟ್ ಇದ್ರ, ಈ ಮಂಗ್ಯನಷ್ಟು ಸಣ್ಣದಿದ್ದಿಲ್ಲ, ಸ್ವಲ್ಪ ಎತ್ತರ ಇದ್ರು, ಬಾಯಿ ಮತ್ತು ಬಾಲ, ತಲೆ ಕೂದ್ಲ, ಮೈ ಮೇಲೆ ಕೂದ್ಲ, ಕಣ್ಣು ಎಲ್ಲ ಕಪಿ ಹಂಗ ಇತ್ತು. ಆದ್ರೆ ಕಪಿ ಗತೆ ಓಡ್ತಿದ್ದಿಲ್ಲ, ನಾಲ್ಕು ಕಾಲಿಲಿ ಓಡ್ತಿದ್ದಿಲ್ಲ, ಮನುಷ್ಯನಂಗ ನಿಂತ್ಕೊಂಡು ಹೊಕ್ಕಿದ್ರು ಎಡಕಲ್ಲ. ಮತ್ತೆ ಮಾತಾಡ್ತಿದ್ರು ಮನುಷ್ಯನ ಗತೆ, ಈ ದ್ವಾಪರ ಯುಗಕ್ಕಿಂತ ಮುಂಚೆ ಭಾಷೆ ಬರ್ತಿತ್ತು, ಎಲ್ಲಾ ಪ್ರಾಣಿ ಪಕ್ಷಿನೂ ಮಾತಾಡ್ತಿದ್ವು. ದ್ವಾಪರ ಯುಗ ಮುಗಿದು ಹೋದ್ಮೇಲೆ ಎಲ್ಲಾ ಪ್ರಾಣಿ ಪಕ್ಷಿ ಭಾಷೆ ಹೋಗಿ ನಿಂತು ಹೋತು, ಮನುಷ್ಯ ಅಷ್ಟ ಮಾತಾಡ್ತಾನ. ಆದ್ರೂ ಈ ಕಲಿಯುಗದಾಗ ನಾನು ನನ್ನ ಅನುಭವದಾಗ ಮಾತಾಡುವಂತ ಕೆಲವೊಂದು ಪಕ್ಷಿಗಳನ್ನ ನೋಡಿನಿ, ಗಿಳಿ ಇವೆಲ್ಲ ಕೆಲವೊಂದಷ್ಟು, ಗಿಳಿ ಮಾತಾಡ್ತೈತಿ, ಆಮೇಲೆ ಗೌರವಂಕ ಮಾತಾಡತ್ತ, ಹಿಂಗ ಕೆಲವೊಂದು ಪ್ರಾಣಿ ಪಕ್ಷಿ ಏನದಾವಲ್ಲ, ಸ್ವಲ್ಪ ಏನೋ ಪೂರ್ವ ಸಂಸ್ಕಾರ ಇರ್ಬೋದು ಅಥವಾ ಯಾವುದೋ ಒಂದು ಯೋಗದಿಂದ ಅಂತ ಮಾತಾಡೋ ಪಕ್ಷಿಗಳನ್ನ ನೋಡಿನಿ ನಾನು. ಆದ್ರೆ ಇದೇ ಟೈಪ್ ಹಿಂದಿನ ಯುಗದಾಗ ದ್ವಾಪರ ಯುಗದಕ್ಕಿಂತ ಮುಂಚೆ ಎಲ್ಲ ಮಾತಾಡ್ತಿದ್ವು, ಹಿಂಗ ಆ ಕಪಿಗಳನ್ನ ಮಾತಾಡ್ತಿದ್ವು. ಅವಾಗ ಇದ ಟೈಪ್ ಇದ್ದಾಗ
ಯುದ್ಧ ಎಲ್ಲ ಮುಗಿತು, ಲಂಕಾದಾಗಿಂದ ಹೊರಗಡೆ ಬರ್ಬೇಕಲ್ಲ ಎಲ್ಲರು. ಹೊರಗಡೆ ಬರುವಂತ ಟೈಮ್ನಾಗ ರಾಮ ಒಂದು ಸಭೆ ಕರೆದ, ನಿಮ್ಗೆ ಯಾರ್ಯಾರು ಏನೇನು ಬೇಕು ಇಚ್ಛೆ ಕೇಳಿ ನಾ ಕೊಡ್ತೀನಿ ಅಂದಾಗ ಕೆಲವ್ರನ್ನ ಚಿರಂಜೀವತ್ವ ಕೊಡೋ ಅಂದ್ರು, ಕೆಲವ್ರು ನನಗೆ ಅದನ್ನು ಕೊಡು ಇದನ್ನು ಕೊಡು ಇನ್ನೊಂದು ಕೊಡು ಮತ್ತೊಂದು ಕೊಡು ಅಂದ್ರು. ಯಾರ್ಯಾರು ಏನೇನು ಕೇಳ್ಯಾರ ಅದನ್ನು ಕೊಟ್ಟ. ಅವನು ಚಿರಂಜೀವತ್ವ ಅಲ್ಲ, ಹನುಮಂತನಿಗೆ ಏನಪ್ಪ ನಾ ದೀರ್ಘವಾಗಿ ಬದುಕಬೇಕು, ಚಿರಂಜೀವಿ ದೀರ್ಘವಾಗಿ ಬದುಕೋದಂದ್ರೆ ಅದ, ಚಿರಂಜೀವಿಯಾಗಿ ಬದುಕೋದಂದ್ರೆ ಅದ, ನಾನು ಅತಿ ಹೆಚ್ಚು ಕಾಲ ಬದುಕಬೇಕು ಅಂತ ವರ ಕೊಡ ಅಂತ ಕೇಳ್ಕೊಂಡ. ಆವಾಗ ಸೀತಾದೇವಿ ನಿನ್ನ ಚಿರಂಜೀವಿಯಾಗಂತ ವರ ಕೊಟ್ಲ ರಾಮನ ಹೇಳಿದ್ದ. ಓಕೆ, ಮತ್ತೆ ಮಾತಾ ಕೊಟ್ಟಿದ್ನಲ್ಲ ಏನಂತ, ಯಾರಿಗೆ ಏನು ವರ ಬೇಕು ಕೇಳ್ಕೊಡ್ರಿ ಅಂತ. ಆಯ್ಕೆ ಕೊಟ್ರೆ ನಾವಾಗ ಕೊಟ್ರೆ ಕೊಟ್ರೆ ಅವು ಯಾರ್ಯಾರು ಏನೇನು ಕೇಳಿ ಆ ಪ್ರಕಾರ ವರ ಸಿಕ್ಕು. ಅದ್ರಾಗ ಏನಂದ್ರೆ ದ್ವಿಧ ಅಂತ ಒಬ್ಬ ಬರ್ತಾನೆ, ಅವನ ಮುಂದೆ ಮಹಾಭಾರತದ ಕಾಲಕ್ಕೂ ಬರ್ತಾನೆ. ಜಾಂಬವಂತ, ಹನುಮಂತ ಈ ಒಂದು ನಾಲ್ಕೈದು ಮಂದಿ ಬರ್ತಾರ ಅವ್ರು. ಅವ್ರು ತ್ರೇತಾಯುಗ ದ್ವಾಪರಯುಗದಾಗ ಹೋಗಿದ್ರು, ಇನ್ನು ಕೆಲವು ಮಂದಿ ಈಗೂ ಅದಾರೆ. ಹಿಂಗೆ ಇರ್ತಿರ್ಬೇಕಾದ್ರೆ ಕೆಲವು ಕಪಿಗಳು ಏನು ಮಾಡ್ತಾವೆ, ನಮಗೆ ಪ್ರತ್ಯೇಕವಾದಂಥ ಒಂದೊಂದು ರಾಜ್ಯ ಕೊಡು, ನಾವು ರಾಜ್ಯಭಾರ ಮಾಡ್ತೀವಿ. ಆಗಲಿ, ನಿಮಗೆ ಪ್ರತ್ಯೇಕವಾದಂಥ ರಾಜ್ಯಭಾರ ಕೊಡೋಕೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಂದಿನಿ ಅನ್ನುವಂಥ ಒಂದು ಆಕಳು ಬರುತ್ತೆ, ಕಾಮಧೇನು ಮಗಳದ, ಕಾಮಧೇನು ಹಸುವಿನ ಮಗಳು, ಮಗಳು ನಂದಿನಿ. ಆ ನಂದಿನಿ ಆಕಳು ಏನಪ್ಪ ಅಂದ್ರೆ ಒಂದ್ ಸರ್ತಿ ಒಂದ್ ಯಾವ್ದೋ ಪ್ರಸಂಗದಾಗ ಅದನ್ನ ದೈತರು ತಗೊಂಡು ಹೋಗ್ಬೇಕಾಗಿರುತ್ತ, ತಗೊಂಡು ಹೋಗಕ್ ಬಂದಿರ್ತಾರ. ಅವಾಗ ಅದು ಅವ್ರಿಗೆ ಮತ್ತೆ ಅದಕ್ಕ ಒಂದ್ ಸ್ವಲ್ಪ ಯುದ್ಧ ನಡೀತೈತೆ ವಶಿಷ್ಠ ಆಶ್ರಮದೊಳಗ, ಅದನ್ನ ಅಪಹರಣ ಮಾಡಕ್ ಬಂದಿರ್ತಾರ. ಒಂದ್ ಪ್ರಸಂಗದಾಗ ಅದು ನಡೀತೈತೆ. ಅವಾಗ ಅದ್ರ ತಿಲೆಯಿಂದ ಒಂದು ಜಾತಿ ಜನಾಂಗ ಹುಟ್ಟತ್ತ, ಅವ್ರಿಗೆ ಗುರುಂಡ್ರು ಅಂತ ಹೇಳ್ತಾರ. ಅವ್ರಿಗೆ ಇವರು ಏನ್ ಬಂದಿರ್ತಾರಲ್ಲ ಯಾರು, ವಿಶ್ವಾಮಿತ್ರನ ಸೈನಿಕರು, ದೈತ್ಯರು ಅಂದ್ರೆ ಅದ ಅದ ಮತ್ತೆ ದೈತ್ಯರ ಲೆಕ್ಕ ಬಂತಲ್ಲ ಅದು. ಅವ್ರಿಗೆ ಅವ್ರಿಗೆ ಯುದ್ಧಾಗಿ ವಿಶ್ವಾಮಿತ್ರನ ಸೈನಿಕರನ್ನ ಉಡಿಸ್ತಾರ ಅವ್ರು. ಮುಂದೆ ಆ ಜನಾಂಗ ನಮ್ಮ ಒಂದು ಭಾರತ ವರ್ಷ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಭೂಮಿ ಐತೆ ಅಲ್ಲೆಲ್ಲಿ ಹೋಗಿ ಇರ್ತಾರ. ಇವೆಲ್ಲ ಪುರಾಣದಾಗ ಬರ್ತಾವೆ. ಓಕೆ, ಇದನ್ನ ಹೇಳಿದ್ರೆ ಇನ್ನೂ ಒಂದು ದೊಡ್ಡದಾಗತ್ತಲ್ಲ. ಈಗ ನಾನು ಮೂಲ ವಿಚಾರ ಹೇಳ್ತೀನಿ. ಇಲ್ಲಿ ಏನೈತೆ, ರಾಮ ಅವ್ರಿಗೆಲ್ಲರಿಗೂ ನಿಮಗೆ ರಾಜ್ಯ ಬೇಕು ಅಂದ್ರೆ ನಿಮಗೇನೈತಿ ಗುರುಂಡ್ರು ಒಂದೊಂದು ಜಾಗ ಮಾಡ್ಕೊಂಡದಾರ ಇಂಥ ದ್ವೀಪದವು, ಆ ದ್ವೀಪದೊಳಗೆ ಜಾಗಗಳು ಖಾಲಿ ಅದಾವ, ಅಲ್ಲೇ ಹೋಗಿ ನಿಮ್ಮ ರಾಜ್ಯಗಳನ್ನ ಸ್ಥಾಪನೆ ಮಾಡ್ಕೊರಿ ಅಂತ ಹೇಳ್ತಾನೆ. ಅವರು ನಮಗೆ ಕೆಲವು ಮಂದಿಗೆ ಏನಪ್ಪ ಇನ್ನೂ ಮದುವೆ ಆಗಿಲ್ಲ, ಆಗಲಿ ನಿಮ್ಗೊಂದು ಮದುವೆ ಆಗಕ್ಕೆ ಅನುಕೂಲ ಮಾಡ್ಕೊಡ್ತೀನಿ ಅಂತೇಳಿ ರಾವಣ ಬೇರೆ ಬೇರೆ ಜಾಗದಾಗಿಂದ ಕನ್ಯಾರನ್ನ ತಂದಿರ್ತಾನಲ್ಲ, ತಂದು ಅವ್ರು ಕೂಡ ಇದ್ಕೊಂಡು ಸಂಸಾರ ಮಾಡಿ ಮಕ್ಕಳು ಹುಟ್ಟಿರ್ತಾವ, ಹುಟ್ಟಿರ್ತಾವಲ್ಲ ಅವ್ರಿಗೆ ಕೆಲವು ದೇವಲೋಕದಾಗಿಂದ ಇನ್ನೂ ಬೇರೆ ಬೇರೆ ಲೋಕದಾಗಿಂದ ತಂದಿರ್ತಾನ, ಅವ್ರಿಗೆ ಹುಟ್ಟಿದ ಮಕ್ಕಳು ಇರ್ತಾವಲ್ಲ, ಆ ಮಕ್ಕಳು ಇನ್ನೂ ಕನ್ಯಾ ಇರ್ತಾವ. ಆ ಕನ್ಯಾರನ್ನ ಇಲ್ಲೇ ಯಾರಿಗೆ ಈ ಕಪಿಗಳಿರ್ತಾರಲ್ಲ ಈ ಕಪಿಗಳಿಗೆ ಮದುವೆ ಮಾಡಿಕೊಡ್ತಾನ. ಅದು ರಾವಣನ ಮಕ್ಕಳು ಅಂದ್ರೆ ರಾವಣ ಸತ್ತ ಮೇಲೆ ರಾವಣ ಬೇರೆ ಲೋಕದಿಂದ ತಂದಂತ ಕನ್ಯೆಯರ ಮಕ್ಕಳು ಇರ್ತಾವಲ್ಲ ಅವನ್ನ ಈ ಕಪಿಗಳಿಗೆ ಮದುವೆ ಮಾಡಿಕೊಡ್ತಾನ. ಓಕೆ, ಇವರು ಅದನ್ನ ಅವ್ರನ್ನ ಕರ್ಕೊಂಡು ಆ ಆಯಾ ದ್ವೀಪ ಇರ್ತಾವ ಆ ದ್ವೀಪಕ್ಕೆ ಹೋಗ್ತಾರ. ಅವ್ರ ಹೆಸರು ಏನಪ್ಪ ಅಂದ್ರೆ ವಿಕಟ ಅಂತ ಬರುತ್ತ, ವಿಕಟ ವಿಕಟ ಅನ್ನುವಂಥವನು. ಆಮ್ಯಾಗ ಜಾವ, ಸುಮಾತ್ರ ಹಿಂಗೆ ಒಂದೊಂದು ಬರ್ತಾವ, ಮಾಲಿ ಹಿಂಗೆ ಏನೇನು ಬರ್ತಾವ. ಇವ್ರು ಯಾವ ದ್ವೀಪಕ್ಕೆ ಹೋಗ್ತಾರ ಅಲ್ಲಿ ತಮ್ಮ ಹೆಸರ ಇಡ್ತಾರ ಅದಕ್ಕೆ ಆ ದ್ವೀಪಕ್ಕೆ. ಹಂಗ ಅವು ದೇಶಗಳನ್ನ ಹಾಕೋ ಮುಂದೆ ಜಾವ ಅನ್ನುವಂಥದ್ದು ಆಗಿನಿಂದ ಹಿಡಿದು ಈಗಿಂತನ ಒಂದು ದೇಶನ ಐತಿ ದ್ವೀಪ ಅದು. ಸುಮಾತ್ರ ಅನ್ನುವಂಥದ್ದು ಈಗ ಹೆಸರುಗಳು ಅವೇ ಅದಾವಲ್ಲ, ಮಾಲಿ ಇವೆಲ್ಲ ಬರ್ತಾವಲ್ಲ ಬಾಲಿ. ಹೌದು, ಮಾಲಿ ಇದ್ದದ್ದು ಮುಂದೆ ಬಾಲಿ ಆತು, ಮುಂಚೆ ಅದ ಹೆಸರು ಮಾಲಿನ, ಈಗ ಬಾಲಿ ಆಗೈತೆ. ಮತ್ತೆ ಇದೇ ಟೈಪ್ ವಿಕಟ ಅನ್ನುವಂಥ ಒಬ್ಬ ಕಪಿ ತನ್ನ ಹೆಂಡತಿ ಕರ್ಕೊಂಡು ಅಲ್ಲಿಗೆ ಹೋಗ್ತಾನ. ಎಲ್ಲಿಗೆ? ಈಗ ಬ್ರಿಟನ್ ದ್ವೀಪ ಐತಲ್ಲ ಇಂಗ್ಲೆಂಡ್, ಇಂಗ್ಲೆಂಡ್ ಅಲ್ಲಿಗೆ ಹೋಗ್ತಾನ. ಅದಕ್ಕೆ ಮುಂಚೆ ಅದನ್ನು ಹೋಗಿ ಅಲ್ಲಿದ್ದಂಥ ಗುರುಂಡ್ರನ್ನ ಓಡಿಸಿ ತನ್ನ ಸೇವಕರನ್ನ ಮಾಡಿಕೊಂಡು ಕೆಲವು ಮಂದಿನ ತನ್ನ ಸೇವಕ ಇಟ್ಕೊತಾನೆ, ಕೆಲವು ಮಂದಿ ಬೇಡದಾರ ಓಡಿ ಹೋಗ್ತಾರೆ. ಇನ್ನು ಅದು ಆಗಿಂದ ಅಲ್ಲಿ ತನ್ನ ಹೆಸರಿನೊಳಗನ ಆ ದ್ವೀಪಕ್ಕೆ ಹೆಸರು ಇಡ್ತಾನೆ. ಇವನ ಹೆಸರು ವಿಕಟ, ಕಪಿ ಹೆಸರು, ಅದಕ್ಕೆ ವಿಕಟ ದ್ವೀಪ ಅಂತ ಆಗುತ್ತದೆ. ವಿಕಟ ದ್ವೀಪ ಈಗ ನಿಮ್ದು ಒಂದು ಏನೋ ಏರಿಯಾ ಮಾಡಿದ್ರೆ ನಿಮ್ಮ ಹೆಸರು ಹಾಕ್ತಿರಲಿಲ್ಲ, ನಿಮ್ ಬೋರ್ಡ್ ಹಾಕ್ತಿರಿ, ಹಂಗ ಆಗ ಹಂಗ ಅಭಿಮಾನಿ ಅಂತ ಹಾಕ್ತಾರ. ಅದು ವಿಕಟ ದ್ವೀಪ ಅಂತ ಆತ, ವಿಕಟ ದ್ವೀಪ ಆತ. ಮುಂದೆ ವಿಕಟ ದ್ವೀಪದೊಳಗೆ ಅಲ್ಲಿ ಕಪಿ ಹೆಸರು ಇತ್ತು, ಅವನಿಗೆ ಬೇಕು ಮಗಳು ಹುಟ್ಟಿಲ್ದು ವಿಕಟಾವತಿ ಹೆಸರು.
ಮುಂದೆ ಹಾಕಿ ಬೇರೆ ಅಲ್ಲಿದ್ದಂಥ ಜನರು ಇರ್ತಾರಲ್ಲ ಅವ್ರನ್ನ ಮದುವೆ ಮಾಡಿಕೊಂಡು ಅವ್ರಲ್ಲಿಂದ ಮಕ್ಕಳು ಹುಟ್ಟಿ ಮತ್ತೆ ಸಂತಾನೋತ್ಪತ್ತಿ ಬೆಳ್ಕೊಂತ ಬಂತು. ಅಲ್ಲಿ ಸ್ತ್ರೀ ಪ್ರಾಧಾನ್ಯ ಒಂದು ಸಂಸ್ಕಾರ ಒಂದು ಸಂತತಿ ಬೆಳೆದು ಬಂತು. ಅದಕ್ಕೆ ಅಲ್ಲಿದ್ದಂಥವ್ರು ಏನಾದಾರಲ್ಲ ಅವರೆಲ್ಲ ಹೆಸರು ಅದ ವಿಕಟಾವತಿ, ಲಾಸ್ಟಲ್ಲಿ ವಿಕ್ಟೋರಿಯಾ ರಾಣಿ, ವಿಕ್ಟೋರಿಯಾ ಅಂತ ಆತ, ಕ್ರಮೇಣ ವಿಕ್ಟೋರಿಯಾ ಅಂತ ಆತ. ಮುಂಚೆ ಅದು ವಿಕಟಾವತಿ ಅಂತಾನೆ ಇತ್ತು, ಅದನ್ನು ಅವ್ರು ಆಳ್ತಿದ್ರು. ಹೀಗಾಗಿ ಅಲ್ಲಿ ಇದು ಒಂದಲ್ಲ ಆಫ್ರಿಕಾ ಆಗಲಿ ಬೇರೆ ಬೇರೆ ಕೆಲವು ದೇಶಗಳು ಬರ್ತಾವಲ್ಲ, ಆ ಜನರದು ಒಂದು ಚಾರಪಟ್ಟಿ, ಅವರೊಂದು ಮುಖ ಕಣ್ಣು ಹಂಗ್ಯಾಕದ ಅಂದ್ರೆ ಅವೆಲ್ಲ ಒಂದೊಂದು ಕಪಿ ಸಂತತಿ ಸೇರಿದವು, ಕಪಿಯಿಂದ ಹುಟ್ಟಿದವು. ಮತ್ತು ಕಪಿಯಿಂದ ಹುಟ್ಟೇವಂದ್ರೆ ಇಲ್ಲಿ ಏನು ಹೊರಗಡೆ ಕಪಿ ಅದಾವಲ್ಲ ಇದ್ರ ಜೊತೆ ಕೂದಲ ಮತ್ತು ಕಣ್ಣು ಬಾಲ ಇವು ಯಾಕಿಲ್ಲ ಅಂದ್ರೆ ಅವ್ರಿಗೆ ದೇವತಾ ಶರೀರದ್ದು ಕೂಡ ಸಂಪರ್ಕ ಆತ. ಅಂದ್ರೆ ದೇವತಾ ಶರೀರಗಳು ಸಂಪರ್ಕ ಆದ್ಮೇಲೆ ಮುಂದೆ ಹುಟ್ಟುವಂಥ ಪೀಳಿಗೆ ಸ್ವಲ್ಪ ಅವ್ರ ಶರೀರದೊಳಗೆ ಸ್ವಲ್ಪ ಬದಲಾವಣೆ ಆದವು. ಹೌದು, ಹಾಂ ಸ್ವಲ್ಪ ಬದಲಾವಣೆ ಆದವು. ಅಂದ್ರೆ ಪೂರ್ತಿ ಕಪಿ ಇರುವಂಥ ಒಂದು ಲಕ್ಷಣಗಳು ಸ್ವಲ್ಪ ಹೋದವು, ಮತ್ತೆ ಮುಂದೆ ಸಂತತಿ ಮುಂದುವರೆದಂಗಲ್ಲ ಮುಂದುವರೆದಂಗಲ್ಲ ಆ ಬಾಲ ಇದ್ದದ್ದು ಹೋತು, ಬಾಯಿ ಏನದು ಉದ್ದು ಬಂದದ್ದು ಕಡಿಮೆ ಆತ, ಕಣ್ಣು ಏನದವಲ್ಲ ಕಣ್ಣು ಹಂಗೆ ಈಗ ಹಂಗೆ ಅದಾವು, ಅವ್ರ ತಲೆ ಏನು ಕೂದಲ ಕಣ್ಣು ಎಲ್ಲ ಅವ್ ಕಪಿ ಹೊರಗಡೆ ನೋಡ್ತೀವಲ್ಲ ಹಂಗೆ ಹಂಗೆ. ಅಂದ್ರೆ ಅವ್ರು ಏನ್ ಹೇಳ್ತಾರ ಅಂದ್ರ ಮಂಗನಿಂದ ನಾವು ಮಾನವರಾಗಿವೆ ಅಂತ ಹೇಳ್ತಾರ. ಅದಾಗಿದೆ ಅಲ್ಲಿ ಇವ್ರದ್ದು ಆಗಿರೋದು ಅಲ್ಲೇ, ಮಂಗನಿಂದನ ಬಂದಾರ ಅವರೆಲ್ಲ, ಅದು ಆಗಿರೋದು ಅಲ್ಲೇ, ಅದನ್ನ ಇತಿಹಾಸ ಬರ್ಕೊಂಡ್ರ ಅವ್ರು, ನಾವೆಲ್ಲ ಮಂಗನಿಂದ ಹುಟ್ಟಿವಿ, ಅದನ್ನ ಇತಿಹಾಸ ಬರ್ಕೊಂಬಂದು ಏನ್ ಮಾಡಿದ್ರು ಇಲ್ಲಿಟ್ರು. ಇವ್ರು ಅದನ್ನು ಓದಿ ನಾವು ಮಂಗನಿಂದ ಹುಟ್ಟಿವಿ, ಸೊ ನಮ್ಗೆ ಅದನ್ನ ಅಪ್ಲೈ ಆಗಲ್ಲ, ಬಟ್ ನಮ್ಗೆ ಅಪ್ಲೈ ಮಾಡಿ ಸಂಬಂಧನ ಇಲ್ಲ. ಅದು ಇವ್ರು ಮನುಷ್ಯರಿದ್ದವ್ರು ಮನುಷ್ಯರಾದಾರ ಇವರು, ಅವ್ರು ಮಾತ್ರ ಮಂಗನಿಂದ ಹುಟ್ಟಾರ, ಮತ್ತು ಬುದ್ಧಿನ ಹಂಗ ಇತ್ತು ಅವ್ರದ್ದು. ಆ ಟೈಪ್ ಅವರು ಮಂಗನಿಂದ ಹಿಂಗೆ ಈ ಟೈಪ್ ಆಗಿ ಬಂದಾರ. ಇದನ್ನ ಯಾವನು ಡಾರ್ವಿನ್ನು ಅಥವಾ ಇನ್ಯಾವನೋ ಏನು ಮಾಡ್ಯಾನ ಮಂಗನಿಂದ ಮಾನವರು ಅಂದ್ರೆ ತನಗೇನೇನು ಬರ್ತು ವಿಚಿತ್ರ ವಿಚಿತ್ರ ಕಲ್ಪನೆ ಮಾಡಿ ಬರೆದಿಟ್ಟನ, ಅದನ್ನ ತಗೊಂಬಂದು ಇಲ್ಲಿ ನಮ್ಮ ದೇಶದ ಮಕ್ಕಳಿಗೆ ಓದಿಸಿ ಓದಿಸ್ತಾ ಇದ್ದಾರೆ. ಇವು ಬುದ್ಧಿ ಭ್ರಷ್ಟ ಆಗಿ ಹೋಗ್ಯಾವು, ಇವಕ್ಕೇನು ಗೊತ್ತೇ ಇಲ್ಲ. ಇಲ್ಲಿಂದ ಓದ್ಕೊಂಡಿದ್ರೆ ಸಾಕಾಯಿತು, ಅಲ್ಲಿಂದನ್ನೆಲ್ಲ ತಗೊಂಬಂದು ಇಲ್ಲಿ ಓದಿಸಿ ಇಲ್ಲಿಂದ ಬುದ್ಧಿನ ಮಾಡಿಸ್ಕೊಂಡು ನೋಡ್ಕೊಂಡು ಹೊಂಟರಾಯ್ತು. ಇನ್ನು ಕಪಿ ಸಂತತಿ ಏನೈತೆ, ಮುಂದೆ ಕಾಲಕ್ರಮೇಣ ಅವ್ರದ್ದು ರಾಜ್ಯ ವಿಸ್ತಾರ ಆದವು ಬೇರೆ ಬೇರೆ ಕಡೆಗಿಂದ ವಿಸ್ತಾರ ಆಕೊಂತ ಬಂದಂಗಲ್ಲ, ಇವರು ರಾಮನ ಅನುಗ್ರಹದಿಂದ ಬಂದವರು ಇವೆಲ್ಲ. ಇದೇ ಕಪಿ ಸಂತತಿ ಮುಂದೆ 17-18 ಶತಮಾನಕ್ಕೆ ಭಾರತಕ್ಕೆ ಬಂದರು ವ್ಯಾಪಾರಕ್ಕೆ ಅಂತೇಳಿ, ಇದೇ ಸಂತತಿ ಅದು. ಓಕೆ, ಅವ್ರು ಇಲ್ಲಿಗೆ ಬಂದ ಮೇಲೆ ಏನು ಮಾಡಿದರು, ನಮ್ಮ ದೇಶ ಪೂರಾ ಕಬ್ಜೆ ಮಾಡಿಕೊಂಡ್ರು, ಎಲ್ಲರಿಗೆ ಗೊತ್ತಾಯ್ತು. ಹೌದು, ಮತ್ತು ಕೆಲವೊಂದಿಷ್ಟು ವಿಶೇಷ ಕಾಯ್ದೆ ಕಾನೂನುಗಳನ್ನು ತೊಗೊಂಬಂದ್ರೆ ಅವು ಎದಕ್ಕೂ ಲಾಗು ಆಗೋದಿಲ್ಲ, ಅದನ್ನು ಮಾಡ್ಕೊಂಡು ಹೊಂಟ್ರು. ಮತ್ತು ಇತಿಹಾಸವನ್ನು ಏನು ಮಾಡಿಬಿಟ್ರಪ್ಪ, ನಮ್ಮ ಮೂಲ ಇತಿಹಾಸವನ್ನು ನಿರ್ನಾಮ ಮಾಡಿದ್ರು ಅವರು. ನಿರ್ನಾಮ ಮಾಡಿ ಅವ್ರ ದೇಶದೊಳಗೆ ಏನು ಒಂದು ಇತಿಹಾಸ ಅನ್ನುವಂಥದ್ದು ಯಾವಾಗ ಚಲವಾತು ಅಲ್ಲಿ ತೊಗೊಂಬಂದು ಇಲ್ಲಿಟ್ಟು ಅಲ್ಲಿಂದ ಇದೆಲ್ಲ ಬಂದೈತೆ ಅಂತ ಹೇಳಿದರು. ಯೇಸು ಕ್ರಿಸ್ತ ಹುಟ್ಟಿದ ನಂತರ ನಮ್ಮ ಮುಂದೆ ಜಗತ್ತು ಹುಟ್ಟೈತೆ ಅನ್ನೋ ಹಂಗೆ ಮಾಡಿಬಿಟ್ರು ಅವರು. ಹೌದು, ಅದಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಇತಿಹಾಸಗಳೆಲ್ಲ ಮರೆಯಾಗೋದು ಮುಚ್ಚಾಕಿದ್ರು. ಹಾಂ, ನಮ್ಮ ದೇಶದ ಇತಿಹಾಸಕಾರರು ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡವರು, ನಮ್ಮ ದೇಶದ ಇತಿಹಾಸ ಗೊತ್ತೇ ಇಲ್ಲ ಇವರಿಗೆ, ಅವ್ರು ಬಾರದಿಟ್ಟದ್ದನ್ನು ತೊಗೊಂಬಂದು ಇಲ್ಲಿ ಹೇಳ್ತಾರೆ. ಅವ್ರದ್ದೆಲ್ಲ ಹೇಳ್ತಾರೆ, ಅವ್ರದೇ ಎಲ್ಲ ಈಗ ಅವ್ರ ಹೆಸರು. ಅವರೆಲ್ಲ ಏನಪ್ಪ ನಮ್ಮ ದೇಶ ದೋಚಿಕೊಂಡು ಬಾಯಿಸ್ಕೊಂಡು ಲೂಟಿ ಹೊಡ್ಕೊಂಡು ಹೋಗ್ಯಾರ. ಅವ್ರ ಹೆಸರು ಏನು ಹೇಳ್ತಾರೆ ಇವರು ಅಂದ್ರೆ ಲಾರ್ಡ್ ಮೆಕಾಲೆ, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ಕಾರ್ನವಲಿಸ್ ಅಂತ ಹೇಳ್ತಾರ. ಇದು ಏನು ಅಂದ್ರೆ ಈ ಶಬ್ದದ ಅರ್ಥ, ಲಾರ್ಡ್ ಬುದ್ಧ ಲಾರ್ಡ್ ಕೃಷ್ಣ ಅಂತಂದ್ರೆ ಭಗವಾನ್ ಬುದ್ಧ ಭಗವಾನ್ ಕೃಷ್ಣ ಅಂತ ಹೇಳಿದಂಗ ಅವರು. ಲಾರ್ಡ್ ಅಂದ್ರೆ ಅವರೇ ದೇವರು ಅಂತ ತೋರಿಸಿದಂಗ. ಈ ಮಕ್ಕಳು ದೇಶ ಲೂಟಿ ಮಾಡ್ಕೊಂಡು ಹೋಗ್ಯಾರ, ಇದ್ದದ್ದು ಇಲ್ಲದ್ದ ನಾಶ ಮಾಡಿ ಇವ್ರಿಗೆ ಇಬ್ಬರದ್ದು ಏನು ಕೊಟ್ಟಾರ ಲಾರ್ಡ್ ಮೆಕಾಲೆ ಅಂತ. ಯಾಕೆ ಅವ್ರಿಗೆ ಬರೀ ಮೆಕಾಲೆ ಅಂದ್ರೆ ಆಗೋದಿಲ್ಲ, ಕಾರ್ನವಾಲಿಸ್ ಅಂದ್ರೆ ಆಕೈತೆ, ಮೌಂಟ್ ಬ್ಯಾಟನ್ ಅಂದ್ರೆ ಆಗತ್ತ. ಆ ಶಬ್ದದ ಮುಂದೆ ಲಾರ್ಡ್ ಅಂತ ಯಾಕೆ ಸೇರಿಸ್ಬೇಕು? ಈಗನು ಸಹಿತ ನೀವು ಇತಿಹಾಸ ಬುಕ್ ತೆಗೆದು ನೋಡ್ರಿ, ಅದ್ರ ಲಾರ್ಡ್ ಮೆಕಾಲೆ ಅಂತಾನೆ ಐತೆ, ಲಾರ್ಡ್ ಕಾರ್ನವಾಲಿಸ್ ಅಂತಾನೆ ಐತೆ. ಆ ಲಾರ್ಡ್ ಅನ್ನೋ ಶಬ್ದ ತೆಗಿಬೇಕು ಅನ್ನುವಂಥದ್ದು ಇಲ್ಲಿ ನಮ್ಮಲ್ಲಿರುವಂತವ್ರು ಅದಾರಲ್ಲ, ಇತಿಹಾಸ ಪಂಡಿತರು ಗೊತ್ತಾಗಿಲ್ಲ ಹೇಗೆ ಆ ಬುದ್ಧಿಜೀವಿಗಳು. ಆ ಇತಿಹಾಸ ಪಂಡಿತರಿಗೂ ಈ ಜ್ಞಾನ ಇಲ್ಲ ಅವ್ರಿಗೆ ನೋಡ್ರಿ. ಅವ್ರ ಸಂಸಾರ ಮಕ್ಕಳು ಮದುವೆ ಮದುವೆ ಮಕ್ಕಳು ಈ ಜಂಜಾಟದಾಗ ಜೀವನ ಆಗೋಗಿರುತ್ತೆ. ಸುಮ್ಮನೆ ಏನಪ್ಪ ನಾವು ಏನು ಇತಿಹಾಸಕಾರರು ನಾವು ಬುದ್ಧಿಜೀವಿಗಳು ಅಂತಂದು ತೋರಿಸ್ಕೊಳ್ಳೋರು ಸಲುವಾಗಿ ಅದರಾಗಿದ್ದು ತಂದು ತಂದು ಇಲ್ಲಿ ಹೇಳಿರ್ತಾರೆ. ಅದನ್ನು ನಮ್ಮಲ್ಲಿ ಜನನು ವಿಚಾರ ಮಾಡಿ ನೋಡಂಗಿಲ್ಲ, ಹಿಂಗ ಹೊಂಟತೆ ಏನು ಪ್ರಿಂಟ್ ಆಗೈತೆ ಅದನ್ನು ಓದ್ಕೊಂಡು ಹೋಗ್ತಾರೆ, ಓದ್ಕೊಂಡು ಹೊಂಟಾರ. ಮತ್ತು ಮಂಗನಿಂದ ಮಾನವ ಅನ್ನೋದು ಈ ಆಧಾರದಿಂದ ಬರ್ತತೆ, ನಮ್ಮಲ್ಲಿ ಅದು ಇಲ್ಲ. ಮತ್ತು ಇನ್ನೂ ಒಂದು ಹೇಳಬೇಕು ಅಂದ್ರೆ ಕೆಲವೊಂದಿಷ್ಟು
ಇಲ್ಲ ನಮ್ಮ ದೇಶದೊಳಗ ಅಂತ ವಿಚಾರವಂತರಾದವ್ರು ಏನ್ ಮಾಡಿಬಿಟ್ರ ಅಂತಂದ್ರ, ಕೆಲವೊಂದು ಇಂಥ ಒಂದು ಆಲೋಚನೆ ಮಾಡ್ದನ ಯಾಕೆ ಬೇಕು ಬಿಡ ನಮ್ಗೆ, ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಸರ್ಕೊಂಡ್ಬಿಟ್ರು, ಸೈಲೆಂಟಾಗಿ ಸುಮ್ಮನೆ ಆಗಿದೆ, ಸುಮ್ಮನೆ ಆಗಿಬಿಡ್ತಾರೆ. ಹಿಂಗಾಗಿ ಇವೆಲ್ಲ ನಡೆದವು. ಸೊ ಆಮೇಲೆ ನೀವು ಸರ್ ಒಂದ್ಸರಿ ಹೇಳಿದ್ರೆ ರಷ್ಯಾ ಅದು ಋಷಿಗಳಿದ್ದ ಸ್ಥಳ ಅಂತ ಒಂದ್ಸರಿ ನೀವು ಹೇಳಿದ್ದು ನೆನಪು. ಹಾ, ಅದು ಯಾವಾಗಂದ್ರೆ ಈ ದ್ವಾಪರ್ಯುಗ ಏನಿತ್ತಲ್ಲ ಆ ಟೈಮ್ನಾಗ ಅಲ್ಲೆಲ್ಲ ಋಷಿಗಳು ಇದ್ರು. ಅವಾಗ ರಷ್ಯಾದಾಗ ಋಷಿಗಳಿದ್ದಂಥ ದೇಶ ಅದು. ಅದಕ್ಕೆ ಉತ್ತರ ಕುರು ಅಂತ ಹೇಳ್ತಿದ್ರು ಮುಂಚೆ. ಅದಕ್ಕೆ ಹೆಸರು ಉತ್ತರ ಕುರು, ಕುರು ದೇಶ. ಕುರು ದೇಶದ ನಂತರ ಉತ್ತರ ಕುರು ಅಂತ ಬರುತ್ತೆ. ಅಲ್ಲೆಲ್ಲ ಋಷಿಗಳಿದ್ದದ್ದು. ಈ ಸುಮೇರು ಪರ್ವತ, ಮೇರು ಪರ್ವತ ಅಂತ ಏನು ಹೇಳ್ತೀವಲ್ಲ, ಮೇರು ಪರ್ವತ ಉತ್ತರ ಭಾಗದ ಋಷಿಮುನಿಗಳು ಸಿದ್ಧರು ವಿದ್ಯಾಧರರು ಗಂಧರ್ವರು ಎಲ್ಲ ಅಡ್ಡಾಡ್ತಿದ್ದ ಜಾಗವು. ಈ ಯಾರು ಹೇಳಂಗಿಲ್ಲ ಅಲ್ಲಿ ವಾತಾವರಣ ಕೆಟ್ಟೋಗೈತೆ. ಆದ್ರೆ ನಾಲ್ಕನೇ ಆಯಾಮದೊಳಗೆ ಈಗೂ ಅವರೆಲ್ಲ ಅದಾರ ಅಲ್ಲಿ. ಈಗ ಸದ್ಯ ನಾವು ನೋಡ್ತಿರೋದು ಮೂರನೇ ಆಯಾಮದ್ದೊಂದು. ಈಗ ಆಯಾಮಗಳು ಅಂತಂದು ಹೇಳಿದ್ರು, ಆಯಾಮಗಳು ಅಂತ ಮುಂಚೆ ಒಂದು ವಿಡಿಯೋದಾಗ ಹೇಳಿದ್ದೆ ನಾನು. ಈ ಆಯಾಮ ಅಂತ ಎದಕ್ಕಂತಾರೆ ಅಂದ್ರೆ ನೋಡ್ರಿ, ಈಗ ಒಂದು ನಿಮ್ಮದು ಸ್ವದೇಶಿ ಮೀಡಿಯಾ ಚಾನಲ್ ಓಡ್ತೈತೆ, ಇನ್ನೊಂದು ಕಡೆ ಟಿ ವಿ ನೈನ್ ನೋಡ್ತಿರುತ್ತ, ಇನ್ನೊಂದು ಕಡೆ ಚಂದನ ಟಿ ವಿ ಓಡ್ತಿರುತ್ತ. ಹೌದು. ಒಂದೇ ಟಿ ವಿ ಒಳಗೆ ಒಟ್ಟು ಚಾನಲ್ ಏಕಕಾಲಕ್ಕೆ ಓಡಾಕತ್ತಾವು. ಹೌದು. ನಾವಿಲ್ಲಿ ಯಾವ ಬಟನ್ನ ಆಪ್ರೇಟ್ ಮಾಡ್ತೀವಿ ಆ ಚಾನಲ್ ಕಾಣುತ್ತ ಅಲ್ಲಿ. ಹೌದು. ಅದನ್ನ ನಾವು ನೋಡ್ತೀವಿ. ಹೌದು. ಹಂಗಂತೇಳಿ ಹಿಂದೆ ಟಿ ವಿ ನೈನ್ ಚಾನಲ್ ಓಡಾಕತ್ತಿಲ್ಲ ಅಂತ ಅರ್ಥನ ಇಲ್ಲ, ಅದು ಓಡಾಕತ್ತೈತಿ. ನಾವು ಅದನ್ನಿಲ್ಲಿ ಆಪ್ರೇಟ್ ಮಾಡಿಲ್ಲ. ಸೊ ಫ್ರೀಕ್ವೆನ್ಸಿ, ಹಾ, ಚಂದನ್ ಟಿ ವಿ ಐತಿ, ಅದು ಅದು ಓಡಾಕತ್ತೈತಿ. ಆದ್ರೆ ನಾವು ಇಲ್ಲಿ ಅದನ್ನ ಆಪ್ರೇಟ್ ಮಾಡದೇ ಇರೋ ಕಾರಣಕ್ಕೆ ನಮಗೆ ಅದು ಕಾಣಲ್ದು. ಇದೇ ಟೈಪ್ ಆಯಾಮಗಳು ಬರ್ತಾವು. ಈಗ ನಾವಿರೋ ಮೂರನೇ ಆಯಾಮ ನಮ್ಮ ಕಣ್ಣಿಗೆ ಇವೆಲ್ಲ ಕಾಣ್ತಾವು. ನಾವು ನಾಲ್ಕನೇ ಆಯಾಮಕ್ಕೆ ಹೋಗ್ಲಿ, ಇದೆಲ್ಲ ಮರಿಯಾಗಿ ಬೇರೆ ಕಾಣತ್ತಿಲ್ಲ. ಮತ್ ಇದನ್ನ ಬಿಟ್ಟು ನಾವು ಎರಡನೇ ಆಯಾಮಕ್ಕೆ ಹೋಗ್ಲಿ, ಮತ್ ಇದನ್ನ ಬಿಟ್ಟು ಇನ್ನೊಂದು ಕಾಣತ್ತ. ಹಿಂಗೆಲ್ಲ ಅದಾವು. ಸೊ ಒಂದೊಂದು ಸ್ಟೇಜ್, ಒಂದೊಂದು ಫ್ರೀಕ್ವೆನ್ಸಿ, ಹಾ, ಹಿಂಗ ಒಂದೊಂದು ಆಯಾಮಗಳಂತ ಬರ್ತಾವು. ಸ್ಟೇಜ್ ಇವು ಬರ್ತಾವೆ.